ಏನ್ರಿ ಕಾಶಿ ಲಾಯರ್ ಕೋಟ್ ಹಾಕೊಂಡಿದ್ದೀರಾ? ಹಾ, ಈ ಬೇಸಿಗೆಲು ಚಳಿ ಅಲ್ವಾ, ಅದಕ್ಕೆ ಬೇರೆ ಕಲರ್ ಹಾಕೋಬೇಕಾಗಿತ್ತು. ನಮಗೂ ನಿಮಗೂ ವ್ಯತ್ಯಾಸನೇ ಇಲ್ವಲ್ರಿ? ಹಲೋ, ಎಕ್ಸ್ಕ್ಯೂಸ್ ಮೀ, 1 2 3 4. ಮಾರ್ಕೆಟ್ ಅಲ್ಲಿ ಬಹಳ ಚೀಪ್ ಆಗಿ ಸಿಗೋ ಕೋಟ್ ಅಂದ್ರೆ ಇದು ಒಂದೇ. ಇನ್ನು ಇನ್ಫರ್ಮೇಷನ್ ಬೇಕು ಅಂದ್ರೆ ಇವನ್ ಕೇಳಿ. ಹೇಯ್, ನನ್ ಕೋಟ್ ಯಾಕೆ ಹಾಕೊಂಡಿದ್ಯಾ? ಹಾ, ಕಾಫಿ ಟೀ ಕುಡಿದ್ಬಿಟ್ಟು ಕಡ ಎಳೆದಿಕ್ಕೆ ಎಡ ಇಟ್ಟಿರೋ ಕೋಟ್ ಇದು. ನಾನು ಹೆಂಗ್ ಬೇಕಾದ್ರೂ ಹಾಕೋತೀನಿ, ಗೊತ್ತಾಯ್ತಾ? ಹೇಯ್, ಇಡಲ್ ಇಡಲ್. ಬೇಕಾ? ಬೇಕು. ಬಿಚ್ಚ ಕೋಟ್. ಅಣ್ಣ ಬನ್ನು ಬನ್ನ. ಬಿಚ್ಚ ಪ್ಯಾಂಟ್. ಬರ್ಮರಾಯ್ ಚತ್ರ ಇದು, ಯಾರು ನೋಡ್ಲಿಲ್ಲ. ಏನ್ರಿ ಭರದ್ವಾಜ್, ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಊರಿಗೆ ಹೋಗ್ಬಿಡಿ. ಹೋಗೋಕ್ ಬಸ್ಚಾರ್ಜ್ ಇಲ್ಲ ಅಂದ್ರೆ ನಾನ್ ಕೊಡ್ತೀನಿ. ಇಲ್ಲಿದ್ದು ನಮ್ಮಂತವ್ರ ಮರ್ಯಾದೆ ತೆಗಿಬೇಡಿ. ಹೇ ಬಾಯ್, ಸ್ಕೂಲ್ ನಮ್ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ? ಅವನೇನೋ ಜೋಕ್ ಮಾಡಿದ್ರ ಅದನ್ ಸೀರಿಯಸ್ ಆಗಿ ತಗೊಂತ್ಯಾ? ಮ್ಯಾಟ್ರ್ ಏನು ಅಂದ್ರೆ ನಮ್ ಮನೇಲಿ ಬೆಕ್ಕಿನ ಕಾಟ ಜಾಸ್ತಿ. ಬೆಕ್ಕು ಕೋಟ್ನ ಹಂಗ್ ಕರ್ದ್ ಬಿಡುತ್ತೆ, ಅದಕ್ಕೆ ಸೇಫ್ ಆಗಿ ಇವನತ್ರ ಇಟ್ಟಿದೀವಿ. ಬ್ಯಾಂಕ್ ಅಲ್ಲಿ ದುಡ್ಡಿಡಲ್ಲ. ಹಾಗೆ ನಿಮ್ದು ನಿಮ್ ಇಷ್ಟ, ಎಲ್ಲಾದ್ರೂ ಇಟ್ಕೊಳ್ಳಿ. ಹಲೋ, ಪ್ಯಾಂಟ್ ಶರ್ಟ್. 1 2 3 4. ಕೋಟ್ ಕಡಿಯೋದು ಬೆಕ್ಕಲ್ಲ ಇಲ್ಲಿ. ನೋಡ್ ಮಗ, ನನ್ ಕೋಟ್ ಹಾಕೊಂಡ ತಕ್ಷಣ ಅಲ್ಲಿ ಜನರಲ್ ನಾಲೆಜ್ ಜಾಸ್ತಿ ಆಗ್ಬಿಡಿದೆ. ಮೂರು ಮಸಾಲೆ ಟೀ ಬಾಸ್. ಟೀ ಹಾಲಿಲ್ಲ, ಸಕ್ಕರೆ ಮೊದಲೇ. ಅಂಗಡಿ ಮುಚ್ಚಿಬಿಡಿ. ವೆರಿ ಗುಡ್. ನೋಡಮ್ಮ, ಹಾಲು ಸಕ್ಕರೆ ಇಲ್ದೆ ಟೀ ಕಾಫಿ ಕುಡಿದ್ರೆ ಹೆಲ್ತ್ ತುಂಬಾ ಒಳ್ಳೇದು ಅಂತ ಇವತ್ ಬೆಳಗ್ಗೆ ಜಡ್ಜ್ ನನಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಹೇಳಿದ್ದಾರೆ. ಕೇಳಟ್ಟು ಕೇಳಟ್ಟು, ಜಡ್ಜ್ ನನಗೆ ಮೊನ್ನೆನೆ ಹೇಳಿದ್ರು. ಹಲೋ, ನಿಮಗೆ ಯಾರಿಗಾರು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಮೊದಲು ಕಾಸು ಕೊಟ್ಬಿಡಿ. ಸರ್, ತಾವು 9:00 ಬರಕ್ ಹೇಳಿದ್ರೆ 1:10 ಲೇಟ್ ಆಯ್ತು, ದಯವಿಟ್ಟು ಕ್ಷಮಿಸಿ ಸರ್. ಕರಿಯಾ ನಾಯಿ ಅಂದ್ರೆ ಭಯ. ಓಹೋ, ಈ ಕರಿಯಾನಾ? ನಿಮ್ ಬಾಡಿಗೆ ತಗೋ. ಹೌದಾ? ಅದು ನಿಮ್ಗೆಲ್ಲ. ಸರಿಯಾದ ಸಮಯಕ್ಕೆ ಬಂದು ಬಾಡಿಗೆ ಇಸ್ಕೊಂಡು ಹೋಗಿ. ಸರ್, ನಿಮ್ ಕಣ್ಣಲ್ಲಿ ನೀರಾ? ಯಾಕೆ ಸರ್ ಹೇಳ್ತಾ ಇದ್ದೀರಾ? ಕಣ್ಣೀರಲ್ಲ ಕಣೆಯ, ಇದು ಪನ್ನೀರು, ಆನಂದ ಬಾಷ್ಪ. ಆಹಾ, ಹಣ್ಣು ಹೂವು ಸಮೇತ ಬಾಡಿಗೆ ತಗೊಳ್ತಿರೋ ನನ್ನಂತ ಪುಣ್ಯವಂತ ಈ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಯಾರೇ ಇದ್ದಾರೆ? ಹೌದು, ಬಾಲ ದೇವಸ್ಥಾನ ಒಂದ್ ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ. ನಿಮ್ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ? ನೋಡಿ ಪರ್ಸು, ಅವನೊಬ್ಬ ದೊಡ್ಡ ಸಾಲಗಾರ. ಅವನ ಹೆಂಡತಿ ಕೊಟ್ಟಿರೋ ಪ್ರಾವಿಷನ್ ಲಿಸ್ಟ್ ಮಾತ್ರ ಪರ್ಸಲ್ಲಿ. ಅಲ್ನೋಡು, ದೊಡ್ಡ ಪರ್ಸು. ಏ ಕರಿಯ, ಆ ಪರ್ಸು ನೋಡಕ್ ಮಾತ್ರ ದಪ್ಪಗಿದೆ, ಅದ್ರ ತುಂಬಾ ವಿಸಿಟಿಂಗ್ ಕಾರ್ಡ್ಸ್ ಇದೆ. ನಮಗ್ ಬೇಕಾಗಿರೋದು 10,000 ತಾನೆ. ನಾನ್ ಹಿಂಗ್ ಹೋಗ್ ಬರ್ತೀನಿ, ನನ್ ನೋಡ್ ಕಲ್ತ್ಕೊಳ್ಳಿ. ಎಣಿಸೋ ಅವಶ್ಯಕತೆ ಇಲ್ಲ, 20,000 ಕರೆಕ್ಟ್ ಆಗಿದೆ. ಏನ್ ಯಜಮಾನ್ರು, ಡೇ ಅಂಡ್ ನೈಟ್ ಎಲ್ಲಾ ಕೆಲ್ಸನು ಇದೇ ಡ್ರೆಸ್ ಅಲ್ಲಿ ಮಾಡ್ತಿರೋ ಆಗಿದೆ. ನಿನ್ನ ಕೋಟ್ ಅವ್ನ ಬಿಚ್ಚಾಗೆ ಕಾಣಿಸ್ತಾ ಇಲ್ಲ. ಓಕೆ ಓಕೆ. ಅಲ್ಲ, ತಾವು ಆ ಕೋಟ್ ಅನ್ನ ಸ್ಕೂಲ್ ಯೂನಿಫಾರ್ಮ್ ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ರು ಹೇಗೆ? ಈ ಮಾರ್ವಾಡಿ ಅಂಗಡಿಲಿ ಗಿರ್ವಿಗಿಟ್ರೆ ಮಾಲು ಶೋಕೇಸ್ ಅಲ್ಲೇ ಇಟ್ಟಿರ್ತಾರಲ್ಲ, ಅದೇ ತರ ಬಿಡಿಸ್ಕೊಂಡು ಹೋಗೋವರೆಗೂ ಇದು ಮೈ ಮೇಲೆ ಇರುತ್ತೆ. ಅವನಿನ ಕೋಟ್ ಅನ್ನ ಮರ್ತ್ಬಿಡು. ಟೀ ಇದೆಯಾ? ಇದೆ, ಆದ್ರೆ ನಿಮಗಿಲ್ಲ. ಕಾಸ್ ಕೊಟ್ರೆ? ಕಾಸ್ ಕೊಟ್ರೆ ಅದ್ ಹಳೆ ಲೆಕ್ಕಕ್ಕೆ ಜಮಾ ಆಯ್ತು. ಮತ್ತೆ ಇವತ್ತಿನ ಲೆಕ್ಕಕ್ಕೆ? ಇವತ್ತಿಗೆ ಒಂದ್ ಕೆಲಸ ಮಾಡಿ, ಈ ಗೇಟ್ ಆಚೆ ಒಬ್ಬ ಹೊಸದಾಗಿ ನೂಕೋ ಗಾಡಿ ಹಾಕೊಂಡಿದ್ದ. ಯಾವ ಅಂಗಡಿ? ಹಳೆ ಪೇಪರ್ ಕಾಲೇಜೇಶ. ಆ ಕೋಟ್ ನ ಮಾರ್ಬಿಡದೆ ಒಳ್ಳೇದು. ನಾಚಿಕೆನೇ ಇಲ್ಲ. ಏನಾಗಲ್ಲ ಮಾಮು, ಅಟ್ ಎನಿ ಕಾಸ್ಟ್ ಇವತ್ ನನ್ ಕೋಟ್ ನ ಬಿಡಿಸ್ಕೊಳ್ಳೇಬೇಕು, ಇಲ್ಲಾಂದ್ರೆ ಮೂರು ಮುಚ್ಕೊಂಡು ಮನೆಗೆ ಹೋಗ್ಬೇಕಾಗುತ್ತೆ.